ಕನಕಗಿರಿ ಪಟ್ಟಣದ 1ನೇ ವಾರ್ಡ್ನಲ್ಲಿ ಇರುವಂತಹ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಬೆಳಗ್ಗೆ ಉಪಹಾರ ಸೇವನೆಯಲ್ಲಿ ಹುಳ ಬಿದ್ದು ಆಹಾರ ಸೇವನೆ ಮಾಡಿದ ಹಲವು ವಿದ್ಯಾರ್ಥಿನಿಯರು ಅಸ್ತವ್ಯಸ್ತಗೊಂಡು ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿದ್ದಾರೆ. ಇಲ್ಲಿನ ಅಕ್ಕಪಕ್ಕದ ಗ್ರಾಮಗಳ ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಇದ್ದು ಪಟ್ಟಣದ ವಿವಿಧ ಪ್ರೌಢಶಾಲೆಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಆದರೆ ಕಳೆದ 2-3 ದಿನಗಳಿಂದ ಉಪಹಾರದಲ್ಲಿ ಹುಳಗಳು ಬಿದ್ದಿತ್ತು. ಈ ಕುರಿತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಭೆ ಕೂಡ ಕರೆಯಲಾಗಿತ್ತು. ಆದರೆ ಬೆಳಗ್ಗೆ ಮಾಡಿದ ಉಪಹಾರದಲ್ಲಿ ಹೆಚ್ಚಾನು ಹೆಚ್ಚು ಹುಳಗಳು ಬಿದ್ದ ಕಾರಣ ಆಹಾರ ಸೇವಿಸಿದಂತಹ ಹಲವು ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿನಿಯರಾದ ದೀಪಿಕಾ, ಹನುಮಂತಿ, ಪಾರ್ವತಿ, ಶ್ರಾವಣಿ, ದೀಪಾ, ಅಶ್ವಿನಿ, ಲತಾ, ನಿರ್ಮಲಾ, ದೀಪಾ, ಪವಿತ್ರ, ಸವಿತಾ, ಶರಣಮ್ಮ ಎಂಬ ವಿದ್ಯಾರ್ಥಿನಿಯರು ಅಸ್ತವ್ಯಸ್ತಗೊಂಡ ಹಿನ್ನೆಲೆಯಲ್ಲಿ ಎಸ್ಎಫ್ಐ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಸದಸ್ಯರು ಆಟೋ ಸೇರಿದಂತೆ ವಿವಿಧ ವಾಹನಗಳಲ್ಲಿ ಕೊಂಡೊಯ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ದಿನದಿನ ಅಡುಗೆಯಲ್ಲಿ ಏರುಪೇರು ಉಂಟಾಗುವ ಕುರಿತು ಅಡುಗೆದಾರರಿಗೆ ಮಾಹಿತಿ ನೀಡಿದರೆ ನಮ್ಮನ್ನು ಗದರಿಸುತ್ತಾರೆ ಎಂದು ವಿದ್ಯಾರ್ಥಿನಿಯರು ಹೇಳಿಕೊಂಡರು. ಈ ಕುರಿತು ಅಡುಗೆದಾರರನ್ನು ಬದಲಾಯಿಸಿ ಬೇರೆ ಅವರನ್ನು ನೇಮಿಸಬೇಕೆಂದು ಪಟ್ಟಣ ಪಂಚಾಯಿತಿ ಸದಸ್ಯ ಶೇಷಪ್ಪ ಪೂಜಾರ್, ಪ್ರಮುಖರಾದ ಉಮೇಶ್ ಮ್ಯಾಗಡೆ, ಕನಕಪ್ಪ ಮ್ಯಾಗಡೆ, ಶಶಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆಯಲ್ಲಿ ಸ್ಥಳಕ್ಕೆ ಡಿಡಿ ಚಿದಾನಂದ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ತುಗ್ಲಪ್ಪ ದೇಸಾಯಿ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಂಡರು. ತಾಲೂಕು ಎನ್ಜಿಒ ನಿರ್ದೇಶಕರಾದ ಮುಕ್ತುಂ ಸಾಬ್, ಶೇಖರಪ್ಪ ಕುಂಟೋಜಿ, ದಲಿತ ಮುಖಂಡ ಪಾಮಣ್ಣ ಇಳಿಗನೂರು, ಸ್ಥಳೀಯ ಪೊಲೀಸ್ ಪೇದೆಗಳಾದ ಲಕ್ಕಪ್ಪ, ಶಿವರಾಜ್, ಬಸವರಾಜ್ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಟೆಂಡರ್ ಮಾಡಿ ಇದು ಸರ್ಕಾರದಿಂದನೇ ಸಪ್ಲೈ ಮಾಡಿಲ್ಲ, ನಮ್ಮಲ್ಲಿ ಬಜೆಟ್ ನೋಡ್ಕೊಂಡು ನಾವು ಮಾಡ್ತೀವಿ. ಸಪ್ಲೈ ಆದ್ರೆ ಕೊಡಿಸ್ತೀನಿ. ಮೇಲೆ ರೂಮ್ ಎಲ್ಲ ಗಾಳಿ ಬೆಳಕು ಎಲ್ಲ ಬರೋ ತರ ಖಾಲಿ ಇದಾವ. ನಮ್ ರೂಮ್ ಅಲ್ಲಿ ಬರೀ 3 ಜನ 4 ಜನ ಇದಾರೆ ಸರ್. ಎಲ್ಲರೂ ಒಂದ ಇದೇ ಮಳೆ ರೂಮಲ್ಲಿ ಹೋಗಿರೋ ಸರ್. ಅದ್ರಲ್ಲಿ ಎಷ್ಟು ಜನ ಇದಾರೆ ಹೋಗಿ ನೀವು ನೋಡ್ರಿ. ಉಸಿರಾಡ ಹೆಂಗಿದೆಪ್ಪ ಅಂದ್ರೆ ತಗೊಂಡು ಆಮ್ಲಜನಕ ಅದು ಫ್ರೆಶ್ ಬೇಕಲ್ಲ, ನಮ್ಗೆ ಗಾಳಿ ಆದ್ರೆ ಬೇಕಲ್ಲ. ಎಷ್ಟು ಒಂದೇ ರೂಮ್ ಅಲ್ಲಿ ನೀವು ಬಂದ್ರೆ ಸಂಜೆ ಹೊತ್ತು ಮಾತಾಡ್ಕೊಂಡು ಕುತ್ಕೊಳ್ರಿ, ಡಿಸ್ಕಸ್ ಮಾಡ್ರಿ. ಅಟ್ಲೀಸ್ಟ್ ಮಲಬೇಕಾದ್ರೂ ನಿಮ್ಗೆ ಚೆನ್ನಾಗಿ ಸ್ವಲ್ಪ ಸಫಿಶಿಯಂಟ್ ಪ್ಲೇಸ್ ಬೇಕು. ಓದ್ಬೇಕಾದ್ರೂ ಕಾನ್ಸಂಟ್ರೇಟ್ ಬೇಕಂದ್ಮೇಲೆ ಎಷ್ಟೊಂದು ಬಿಲ್ಡಿಂಗ್ ಅಲ್ಲಿ ಪ್ಲೇಸ್ ಇದೆ, ಮೇಲೆ ಎಷ್ಟು ಸ್ಟ್ರೆಂತ್ ಇರ್ಬೇಕು ಅಷ್ಟು ಇರ್ಬೇಕು. ಅಥವಾ ಒಂದೆರಡು ಸಿಗ್ಬೋದು, ಒಂದ್ ರೂಮ್ ಅಲ್ಲಿ ಸುಮಾರು ರೂಮ್ ಇದೀರ. ದೊಡ್ಡ ಮಕ್ಕಳ ಮೇಲ್ ಮಾಡಿ ಮೇಡಮ್. ಅದೇ ದೊಡ್ಡ ಮಕ್ಕಳ ಮೇಲೆ ಇಲ್ಲ, ಸಣ್ಣ ಮಕ್ಕಳು ಬೇಕಾದ್ರೆ ಕೆಳಗಿರುತ್ತೆ. ಏನು ಚೇಂಜ್ ಮಾಡ್ತೀನಿ ಎಲ್ಲಾನು ದೂರ ಕೇಳಿದೀನಿ, ನಮ್ಮ ಏಡಿಯವರಿಂದ ಕೇಳಿದೀನಿ, ವಾರ್ಡನಿಂದ ಕೇಳಿದೀನಿ. ನಾನು 20 ದಿನದಿಂದ ಭೇಟಿ ಕೊಟ್ಟಾಗ ಅವ್ರಿಗೆ ಅಡಿಗೆಯವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೆ ಕ್ಲೀನ್ ಆಗಿರ್ಬೇಕು ಅದೆಲ್ಲ ಅಂತ. ಆದ್ರೆ ಅವ್ರು 2ನೇ ಸಾರಿ ತಪ್ಪು ಮಾಡ್ಯಾರ. ಮಕ್ಕಳ ಜೊತೆ ಏನು ಬಯೋದು ಗದರ್ಸೋದಂಗೆಲ್ಲ ಮಾಡ್ತಾರ, ಅವೆಲ್ಲ ಕಂಪ್ಲೇಂಟ್ ಇದೆ. ನಿನ್ನೆನು ಇದು ಬಂದಿದೆ, ಏನು ಊಟದ ಬಗ್ಗೆ ನಿನ್ನೆನೆ ಮೀಟಿಂಗ್ ಮಾಡಿದಾರೆ ನಮ್ಮ ಇವರು ಡಿಎಸ್ಎಸ್ ಮುಖಂಡರು, ಎಸ್ಎಫ್ಐ ಮುಖಂಡರು, ಎಡಿಯವರು ಎಲ್ಲ ಸೇರಿ ಮಾಡಿದಾರೆ. ಮಾಡಿ ಅವರಿಗೆ ತಿಳಿ ಹೇಳಿದ್ದಾರೆ, ಆದರೂ ರಿಪೀಟ್ ಆಗಿರೋದ್ರಿಂದ ಅವ್ರ ಮೇಲೆ ಆಕ್ಷನ್ ತಗೊಂಡು ತೆಗೆದಾಗ್ತೀವಿ ಸದ್ಯಕ್ಕೆ.